ನಾವು ಇಲ್ಲಿ ಸೇರಿರುವ ಪ್ರಮುಖವಾದ ಉದ್ದೇಶ ಏನಂತ ಹೇಳಿದ್ರೆ ಈಗ ಎರೆಜಲನ ಯಾವ ರೀತಿ ಉತ್ಪಾದನೆ ಮಾಡೋದು ಅನ್ನೋದ್ರ ಬಗ್ಗೆ ನಾವು ನಿಮಗೆ ಈ ಪ್ರಾತ್ಯಕ್ಷಿಕೆಗಳ ಮೂಲಕ ತೋರಿಸ್ಕೊಡ್ತಾ ಇದ್ದೀವಿ ಇದಕ್ಕೂ ಮೊದಲನೇದಾಗಿ ಎರೆಜಲ ಅಂದರೆ ಏನು ಅನ್ನೋದನ್ನು ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ ಎರೆಜಲ ಅಂದರೆ ಇದು ಒಂದು ದ್ರವ ರೂಪದ ಗೊಬ್ಬರ ಈ ಎರೆಜಲನ ನಾವು ಹಣ್ಣಿನ ಮರಗಳಿಗೆ ಗಿಡಗಳಿಗೆ ಮತ್ತು ಬೆಳೆಗಳಿಗೆ ಎಲ್ಲದಕ್ಕೂ ಕೂಡ ಸಿಂಪಡಣೆ ಮಾಡಬಹುದು ಈ ಎರೆಜಲವನ್ನು ಉರ್ಮಿ ವಾಶ ಅಂತ ಕೂಡ ಕರೀತಾರೆ ಇದರಿಂದ ಈಗ ಏನು ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ಬೆಳೆಗಳಿಗೆ ಹೂ ಕಚ್ಚ ಟೈಮಲ್ಲಿ ಬಹಳ ಅದ್ಭುತವಾಗಿ ಈ ಹೂಗಳು ಕಾಯಿಗಳು ಚೆನ್ನಾಗಿ ಬಿಡ್ತವೆ ಇದರಿಂದ ಇಳುವರಿನು ಕೂಡ ಚೆನ್ನಾಗಾಗುತ್ತೆ ಅದೇ ರೀತಿಯಲ್ಲಿ ತೊಗರಿ ಬೆಳೆಗೆ ಆಗಬಹುದು ಮತ್ತು ಬೇರೆ ತರಕಾರಿಗಳಿಗೂ ಕೂಡ ಇದನ್ನು ಹಾಕೋದ್ರಿಂದ ಹೂಗಳು ಮತ್ತು ಕಾಯಿಗಳು ಚೆನ್ನಾಗಿ ಬಿಡ್ತವೆ ಇದು ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಳುವಂಥದ್ದು ಭಾಳ ಸರಳವಾದಂಥ ಪದ್ಧತಿ ಇದು ಅವರವರ ಮನೆಗಳಲ್ಲೂ ಕೂಡ ಮಾಡ್ಕೋಬೋದು ಮನೆ ಅಂಗಳದಲ್ಲಿ ಮಾಡ್ಕೊಳ್ಬೋದು ಹಿತ್ತಲುಗಳಲ್ಲಿ ಕೂಡ ಮಾಡ್ಕೊಳ್ಬೋದು ಈಗ ಎರೆಜಲ ಉತ್ಪಾದನೆಗೆ ನಾವು ಸುಮಾರು ಒಂದು 75 ಸಾಮರ್ಥ್ಯದ ಲೀಟರ್ ಸಾಮರ್ಥ್ಯದ ಒಂದು ಪ್ಲಾಸ್ಟಿಕ್ ಡ್ರಮ್ಮನ್ನು ತೆಗೆದುಕೊಳ್ಬೇಕು ಈ ರೀತಿ 75 ಸಾಮರ್ಥ್ಯದ ಒಂದು ಲೀಟರ್ 75 ಸಾಮರ್ಥ್ಯದ ಲೀಟರ್ ನೀರಿನ ಕೆಪಾಸಿಟಿ ಇರುವಂಥ ಈ ಡ್ರಮ್ಮನ್ನು ತೆಗೆದುಕೊಂಡ ನಂತರ ಇದಕ್ಕೆ ತೀರಾ ಮೇಲೇನೂ ಅಲ್ಲ ತೀರಾ ಕೆಳಗಡೆನೂ ಅಲ್ಲ ಈ ಎರೆಜಲ ಬರಬೇಕಾದ್ರೆ ಅದು ಸರಾಗವಾಗಿ ಬರಬೇಕು ಹಾಗಾಗಿ ಈ ಒಂದು ಎರೆಜಲ ಬರೋದಕ್ಕೆ ಒಂದು ಟ್ಯಾಪನ್ನು ನಾವು ಫಿಕ್ಸ್ ಮಾಡಬೇಕಾಗುತ್ತೆ ಇದು ನಾವು ನಮ್ಮ ಕೈಯಲ್ಲಿ ಕೂಡ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರುವಂಥ ಕುಶಲಕರ್ಮಿಗಳನ್ನು ಕೂಡ ನಾವು ನೋಡಿ ಅದನ್ನು ಹಾಕ್ಸ್ಬೋದು ಇದು ತುಂಬ ಸರಳವಾದಂಥ ವಿಧಾನ ಈ ರೀತಿ ಡ್ರಮ್ನಲ್ಲಿ ಟ್ಯಾಪ್ ಫಿಕ್ಸ್ ಮಾಡಿದ ನಂತರ ಏನೇನೆಲ್ಲ ಪರಿಕರಗಳನ್ನು ನಾವು ಹಂತ ಹಂತವಾಗಿ ಈ ಡ್ರಮ್ಗೆ ತುಂಬಿಸ್ಬೇಕು ಅನ್ನೋದ್ರ ಬಗ್ಗೆ ಈಗ ನೋಡೋಣ ಈಗ ನೆಕ್ಸ್ಟು ಹಂತದಲ್ಲಿ ಈ ಡ್ರಮ್ಗೆ ತುಂಬಬೇಕಾಗಿರುವಂಥ ಪದಾರ್ಥಗಳು ಏನೇನು ಅದನ್ನು ತೋರಿಸ್ಕೊಡ್ತೀವಿ ನಂತರ ಕೃಷಿ ತ್ಯಾಜ್ಯಗಳು ಉದಾಹರಣೆಗೆ ಈ ಚೆನ್ನಾಗಿ ಕಳೆತಿರ್ತಕ್ಕಂಥ ಈ ತರಗೆಲೆಗಳನ್ನ ಹಾಕೋದ್ರಿಂದ ಎರೆಹುಳುಗಳು ಭಾಳ ಬೇಗನೆ ಭಾಳ ರಭಸವಾಗಿ ತಿಂದು ಬೇಗನೆ ಇದು ಅದರಿಂದ ದ್ರವ ಉತ್ಪತ್ತಿ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಈಗ ಅರ್ಧ ಕಳೆತಿರ್ತಕ್ಕಂಥ ಎಲೆ ತರಗೆಲೆಗಳು ಆನಂತರ ಅದ್ರ ಜೊತೆಗೆ ಈ ವೆಜಿಟೇಬಲ್ ವೇಸ್ಟ್ ಅಥವಾ ತರಕಾರಿ ಸಿಪ್ಪೆಗಳು ಮತ್ತು ಬೇರೆ ಕೃಷಿ ತ್ಯಾಜ್ಯಗಳು ಕೂಡ ಇದಕ್ಕೆ ಬೇಕಾಗುತ್ತದೆ ಜೊತೆಗೆ ಸಗಣಿ ಸ್ಲರಿಯನ್ನು ನಾವು ತಯಾರು ಮಾಡ್ಕೊಳ್ಬೇಕು ಇದರ ಜೊತೆಗೆ ನಾವು ಸಗಣಿಯನ್ನು ಕೂಡ ತಯಾರು ಮಾಡ್ಕೊಳ್ಬೇಕು ಮೊದಲಿಗೆ ಎರಡು ಬಾಣಲಿಯಷ್ಟು ಸಣ್ಣ ಜಲ್ಲಿಯನ್ನು ತೆಗೆದುಕೊಳ್ಬೇಕು ನಂತರ ಇಟ್ಟಿಗೆ ಚೂರುಗಳನ್ನು ಇದು ತೀರ ಪುಡಿಯಾಗಿರ್ಬೋದು ಅಥವಾ ತೀರ ದಪ್ಪನೂ ಆಗಿರ್ಬಾರ್ದು ಕೆಲವು ಸಣ್ಣ ಮೀಡಿಯಂ ಸೈಜ್ ನಂತಹ ಇಟ್ಟಿಗೆ ಚೂರುಗಳನ್ನು ತೆಗೆದುಕೊಳ್ಬೇಕು ತದನಂತರ ಈ ಇಟ್ಟಿಗೆ ಚೂರುಗಳ ಮೇಲೆ ಈ ದಪ್ಪ ಮರಳನ್ನು ನಾವು ಹಾಕೋದಕ್ಕೆ ನಾವು ಒಂದು ಎರಡು ಬಾಣಲಿಯಷ್ಟು ತೆಗೆದುಕೊಳ್ಬೇಕು ನಂತರ ಒಂದು ಕೆ ಜಿಯಷ್ಟು ಅಥವಾ ಅರ್ಧ ಕೆ ಜಿಯಷ್ಟು ಇದು ಪ್ಲಾಸ್ಟಿಕ್ ಡ್ರಮ್ ಸಾಮರ್ಥ್ಯಕ್ಕೆ ತಕ್ಕದಾಗೆ ನಾವು ಎರೆಹುಳುಗಳನ್ನು ರೆಡಿಯಾಗಿಟ್ಕೊಂಡಿರ್ಬೇಕು ಸರಿ ಈಗ ಈ ರೀತಿ ತಯಾರು ಮಾಡಿಕೊಂಡಿರ್ತಕ್ಕಂಥ ಪರಿಕರಗಳನ್ನು ನಾವು ಒಂದೊಂದೇ ಹಂತವಾಗಿ ತುಂಬುತ್ತಾ ಬರಬೇಕು ಮೊದಲಿಗೆ ಸಣ್ಣ ಜಲ್ಲಿಯನ್ನು 1 ಇಂಚಿನಷ್ಟು ತುಂಬಬೇಕು ನಂತರ ಇಟ್ಟಿಗೆ ಚೂರನ್ನು 1 ಇಂಚಿನಷ್ಟು ತುಂಬಬೇಕು ಆನಂತರ ದಪ್ಪ ಮರಳನ್ನು ಅದರ ಮೇಲೆ ಹರಡಬೇಕು
ಈ ರೀತಿ ನಾವು ಈ ಮೊದಲನೇ ಹಂತವಾಗಿ ಈ ಇಂಥ ಪರಿಕರಗಳನ್ನು ಏನಕ್ಕೆ ಹಾಕ್ತೀವಿ ಅಂತ ಹೇಳಿದ್ರೆ, ಇದು ಎರೆ ಜಲವು ಅದು ಚೆನ್ನಾಗಿ ಫಿಲ್ಟರ್ ಆಗಿ ಬರೋದಕ್ಕೆ ಒಂದು ಈ ಪರಿಕರಗಳನ್ನು ನಾವು ಉಪಯೋಗಿಸ್ಬೇಕಾಗುತ್ತೆ. ಈಗ ಕೃಷಿ ತ್ಯಾಜ್ಯಗಳನ್ನು ನಾವು ಡ್ರಮ್ನಲ್ಲಿ ತುಂಬಬೇಕು. ಅದಾದ ನಂತರ ಅರ್ಧ ಕಳಿತ ಎಲೆಗಳನ್ನು ನಾವು ಡ್ರಮ್ನಲ್ಲಿ ತುಂಬಬೇಕು. ನಂತರ ಎರೆಹುಳುವನ್ನು ಬಿಟ್ಟು ಸುಮಾರು 200-300 ಎರೆಹುಳುಗಳನ್ನು ನಾವು ಡ್ರಮ್ನಲ್ಲಿ ಈಗ ಬಿಡಬೇಕು. ಹೀಗೆ ಹೀಗೆ ಎರೆಹುಳು ಬಿಟ್ಟ ನಂತರ ಮಿಕ್ಕ ಕೃಷಿ ತ್ಯಾಜ್ಯಗಳನ್ನು ಮತ್ತು ತರಕಾರಿ ಸಿಪ್ಪೆಗಳನ್ನು ನಮ್ಮ ಮನೆಯಲ್ಲೇ ಸಿಕ್ಕುವಂಥ ತರಕಾರಿ ಸಿಪ್ಪೆಗಳನ್ನೆಲ್ಲನೂ ಅದರಲ್ಲಿ ಹಾಕಬೇಕು. ಈಗ ನಾವು ಸಂಗ್ರಹಿಸಿಟ್ಟಂಥ ಸಗಣಿಯನ್ನು ಹಾಕಬೇಕು. ಈ ರೀತಿ ತಯಾರಾದ ಡ್ರಮ್ಮನ್ನು ನಾವು ಸೂಕ್ತವಾದ ಸ್ಥಳದಲ್ಲಿ ಇಡಬೇಕು. ಅದು ಮಳೆಗೆ ಅಥವಾ ಬೇರೆ ಪಕ್ಷಿಗಳಾಗಲಿ ಪ್ರಾಣಿಗಳಾಗಲಿ ಅದರ ಎರೆಹುಳುಗಳಿಗೆ ಅಟ್ಯಾಕ್ ಮಾಡದಂಥ ಸುರಕ್ಷಿತವಾದ ಜಾಗದಲ್ಲಿ ನಾವು ಈ ಡ್ರಮ್ಮನ್ನು ಇಡಬೇಕು. ಈಗ ಒಂದು ಪ್ಲಾಸ್ಟಿಕ್ ಡ್ರಮ್ಮನ್ನು ತೆಗೆದುಕೊಂಡು ಅಥವಾ ಒಂದು ಪ್ಲಾಸ್ಟಿಕ್ ಬಕೆಟನ್ನು ತೆಗೆದುಕೊಂಡು ಅದರಲ್ಲಿ ನಾವು ಒಂದು ಟ್ಯಾಪನ್ನು ಅಥವಾ ನಲ್ಲಿಯನ್ನು ಫಿಕ್ಸ್ ಮಾಡಿ ಅದರಲ್ಲಿ ಒಂದೊಂದೇ ಹನಿ ನೀರು ಬೀಳುವ ಹಾಗೆ ನಾವು ಒಂದು ಟ್ಯಾಪನ್ನು ಫಿಕ್ಸ್ ಮಾಡಬೇಕು. ಈಗ ಈ ರೀತಿಯಲ್ಲಿ ಆ ಬಕೆಟನ್ನು ಆ ಡ್ರಮ್ಮಿಗೆ ನೇರವಾಗಿ ನಾವು ಸೂಕ್ತವಾದ ಜಾಗದಲ್ಲಿ ಏನಾದರೂ ಒಂದು ಆಧಾರವಾಗಿ ಅದನ್ನು ಫಿಕ್ಸ್ ಮಾಡಬೇಕು. ಆ ನಂತರ ಆ ನೀರನ್ನು ಅದರಲ್ಲಿ ಹಾಕಬೇಕು. ಈಗ ಆ ಟ್ಯಾಪ್ನಲ್ಲಿ ತುಂಬ ನಿಧಾನಕ್ಕೆ ಹನಿ ಹನಿ ಬೀಳೋ ಹಾಗೆ ನಾವು ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಈಗ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಈ ನೀರು ಆಗಾಗ ಅದರಲ್ಲಿ ಸ್ವಲ್ಪ ಏನಾದರೂ ಡಸ್ಟ್ ಇದ್ದಾಗ ನಿಂತೋಗೋದಾಗಲಿ ಅಥವಾ ತುಂಬ ರಭಸವಾಗಿ ಬರೋದಾಗಲಿ ಅದನ್ನು ನಾವು ಆದಷ್ಟು ಜಾಗರೂಕತೆಯಿಂದ ನೋಡ್ಕೊಳ್ಬೇಕು. ಈ ರೀತಿಯಲ್ಲಿ ನಾವು ಆ ಟ್ಯಾಪ್ನ ಫಿಕ್ಸ್ ಮಾಡಿದ ನಂತರ ಒಂದು ವಾರದ ನಂತರ ನಾವು ಆ ನೀರನ್ನು ನಾವು ಶೇಖರಣೆ ಮಾಡಬೇಕು. ಒಂದು ಬೇರೆ ಇನ್ನೊಂದು ಪ್ಲಾಸ್ಟಿಕ್ ಬಕೆಟಲ್ಲಿ ನಾವು ಶೇಖರಣೆ ಮಾಡಬೇಕು. ಈ ರೀತಿ ತೊಟ್ಟುಕುತ್ತಿರುವ ನೀರು ಖಾಲಿಯಾಗುವವರೆಗೂ ಇದ್ದು ಒಂದು ವಾರದ ನಂತರ ಮತ್ತೆ ಇನ್ನೊಂದು ಬಕೆಟನ್ನು ಈ ಡ್ರಮ್ನ ಕೆಳಗಡೆ ಇರೋಂಥ ಟ್ಯಾಪ್ನಲ್ಲಿಟ್ಟು ನಿಧಾನವಾಗಿ ಎರೆ ಜಲವನ್ನು ನಾವು ಶೇಖರಣೆ ಮಾಡಬೇಕು. ಈಗ ಇದನ್ನು ತುಂಬ ನಿಧಾನವಾಗಿ ಅದನ್ನು ಎರೆ ಜಲವನ್ನು ನಾವು ಈಗ ಶೇಖರಣೆ ಮಾಡೋಕ್ಕೆ ಆ ಬಕೆಟನ್ನು ಇಟ್ಟಿದ್ದೇವೆ.
ಈ ರೀತಿ ಶೇಖರಣೆಯಾದಂತಹ ಎರೆಜಲವು ನಾವು ನೋಡುವ ಜೇನಿನ ತುಪ್ಪಿನ ಬಣ್ಣದ ರೂಪದಲ್ಲಿರ್ತದೆ. ಇದನ್ನು ಪ್ರತಿ ಒಂದು ಲೀಟ್ರಿಗೆ 5 ಲೀಟರ್ ನೀರನ್ನು ಬೆರೆಸಿ ನಾವು ಗಿಡಗಳಿಗೆ ಸಿಂಪಡಣೆ ಮಾಡ್ಬೋದು. ಈ ರೀತಿ ತಯಾರಾದಂತಹ ಎರೆಜಲ ದ್ರವ ರೂಪದ ಗೊಬ್ಬರವಾಗಿದ್ದು ಭಾಳ ಉತ್ಕೃಷ್ಟವಾಗಿ ಅದನ್ನು ನಾವು ಉಪಯೋಗಿಸ್ಕೊಳ್ಬೋದು. ಅದನ್ನು ಗಿಡಗಳಿಗೆ ಅಂದರೆ ನಾವು ಬೆಳೆದಂಥ ಬೆಳೆಗಳಾಗಿರ್ಬೋದು, ತೋಟಗಾರಿಕಾ ಗಿಡಗಳಾದಂಥ ಹಣ್ಣಿನ ಮರಗಳಾಗಿರ್ಬೋದು, ಇವುಗಳಿಗೆ ನಾವು ಸಿಂಪಡಣೆ ಮಾಡೋದ್ರಿಂದ ಅವು ಭಾಳ ಚೆನ್ನಾಗಿ ಹೂ ಕಚ್ಚುತ್ತೆ, ಮತ್ತು ಹಣ್ಣು ಮತ್ತು ಕಾಯಿ ಕೂಡ ಭಾಳ ಚೆನ್ನಾಗಿ ಇಳುವರಿನೂ ಕೂಡ ಚೆನ್ನಾಗಿ ಬರುತ್ತೆ.